ಎಲ್ರಿಗೂ ನಮಸ್ಕಾರ. ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬ ಖಾಸಗಿಯಾಗಿ ಬದುಕಿದವರು, ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನು ಬೀಳ್ಕೊಡ ಬಯಸ್ತೇನೆ. ಹಾಗಂತ ಅವಳು ನನಗೆ ಸಲ್ಲೋಕೆ ಮೊದಲೇನೇ ಇಡೀ ಕರ್ನಾಟಕಕ್ಕೆ ಸೇರಿದವಳು. ಅವಳ ಒಂದೇ ಒಂದು ಆಶಯ ಇತ್ತು, ಮಾಧ್ಯಮದವರ ಎದುರು ನಿಂತು ಏನಾಯಿತು ಅಂತ ಹೇಳು ಅಂತ. ಅಷ್ಟನ್ನು ನಾನು 2 ಗಂಟೆ ಹಿಂದೆ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದೇನೆ. 2 ವರ್ಷದ ಹಿಂದೆ ಅಂದರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯಿತು. ಅದಾಗಲೇ 4ನೆಯ ಹಂತದಲ್ಲಿತ್ತು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದಾದ ಮೇಲೂ ಕೂಡ ಒಂದೂವರೆ ವರ್ಷ ಅಂತ ಇಟ್ಕೊಳ್ಳೋಣ, ಜನವರಿಯವರೆಗೆ ಹೋರಾಡಿದ್ಲು. ಫೆಬ್ರವರಿಯಿಂದ ಸ್ವಲ್ಪ ಸೋತ್ಲು, ಯಾಕೆಂದರೆ ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗೆ ನಾವೇ ಹೋರಾಡ್ಕೊಳ್ಳೋದನ್ನು ಎಂಥದ್ದು. ನಾನು ಅರಿತಿರೋ ಹಾಗೆ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್, ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನು ಮಣಿಸಿದ್ಲು 1 ವರ್ಷ, ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಬರುವ ಅಕ್ಟೋಬರ್ಗೆ ಅವಳಿಗೆ 58 ವರ್ಷ ತುಂಬುತ್ತಿತ್ತು. ಆದರೆ ಅವಳ ದೇಹ ಅನ್ನೋದು ಒಂದು ಮಾಯಕ ಅಂತ ನನಗೆ ಅನಿಸುತ್ತೆ. ಅದು ತನ್ನ ನಿಜವಾದ ವಯಸ್ಸನ್ನು ಯಾವತ್ತೂ ತೋರಿಸಲಿಲ್ಲ. ಐ ವುಡ್ ಆಲ್ವೇಸ್ ಸೇ ಯು ಆರ್ ಎನ್ ಏಜ್ಲೆಸ್ ಬ್ಲಂಡರ್ ಅಂತ. ಆ್ಯಂಡ್ ದಟ್ಸ್ ಹೌ ಶಿ ಲಿವ್ಡ್. 9:30 ಸುಮಾರಿನಲ್ಲಿ ನಿಧಾನವಾಗಿ ದೇಹ ತನ್ನನ್ನು ತಾನು ಹಿಂಪಡ್ಕೊಳ್ತು ಅಂತ ಹೇಳಕ್ಕೆ ಬಯಸ್ತೇನೆ. ಇದಕ್ಕಿಂತ ಹೆಚ್ಚೇನೂ ಹೇಳಲಾರೆ. ದಯವಿಟ್ಟು ನೀವುಗಳೆಲ್ಲ ತಮ್ಮ ತಮ್ಮ ಗೂಡ್ಗಳಿಗೆ ಹೋಗಬಹುದು. ನಾಳೆ ಬೆಳಿಗ್ಗೆ 7:30 ಸುಮಾರಿಗೆ ಇಲ್ಲೇ ಕರ್ಕೊಂಡು ಬರ್ತೇನೆ. ಮನೆಯಲ್ಲಿ ಕುಟುಂಬದವರಿದ್ದಾರೆ, ಅವ್ರ ಜೊತೆ ಅಟ್ಲೀಸ್ಟ್ ಈ ರಾತ್ರಿಯನ್ನು ನಾನು ಕಳೆಯಲು ಬಯಸ್ತೇನೆ. 7:30 ಸುಮಾರಿಗೆ ಇಲ್ಲಿ ಬರಬಹುದು.